ಮಂಜುನಾಥ್ ಹಿಂದೂಪರ ಸಂಘಟನೆ ಹೋರಾಟಗಾರ ಸಜ್ಜನ ಸಮಾಜದ ಬಂಧುಗಳೇ ಈ ದಿನ ಶಿರಾ ನಗರದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಇಷ್ಟೇ ಮುಂದಿನ ದಿನಾಂಕ ಅಂದರೆ ಒಂದನೇ ತಾರೀಕಿಂದ ಇಡೀ ದೇಶದಲ್ಲಿ ಲಸಿಕೆಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ಎಲ್ಲವೂ 60 ದಿವಸದ ಒಳಗಡೆ ಲಸಿಕೆ ಏನೋ ಕೊಡ್ತಾರೆ ಆ ಸಂದರ್ಭದಲ್ಲಿ ರಕ್ತವನ್ನು ಕೊಡತಕ್ಕಂಥ ವ್ಯವಸ್ಥೆ ಇರಲ್ಲ ಸೊ ಆ ಸಂದರ್ಭದಲ್ಲಿ ತೊಂದರೆ ಆಗಿರತಕ್ಕಂಥ ಏನು ಇದ್ದಾರೆ ಅವರಿಗೆ ಈ ಒಂದು ರಕ್ತದಾನವನ್ನು ಮಾಡಿ ಸಂಗ್ರಹ ಮಾಡಿ ಅದಕ್ಕೆ ಉಪಯೋಗಲಾಗಿ ಅನ್ನುವ ನಿಟ್ಟಿನಗೋಸ್ಕರ ಇವತ್ತು ನಾವು ಶಿರಾ ನಗರದಲ್ಲಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಎಲ್ಲ ಯುವಕ ಮಿತ್ರರು ಬಂದು ಬೆಳಿಗ್ಗೆಯಿಂದನೂ ಕೂಡ ರಕ್ತದಾನವನ್ನು ಇವತ್ತು ಮಾಡಿಕೊಡ್ತಾ ಇದ್ದಾರೆ ನಾವು ಪ್ರಪ್ರಥಮವಾಗಿ ಜಾಗೃತಿ ವಹಿಸಬೇಕಾಗಿರತಕ್ಕದ್ದು ಅಂತ ಹೇಳಿದ್ರೆ ಮೊನ್ನೆ ನಾನು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳ ಚರ್ಚೆ ಮಾಡಿದಾಗ ಶಿರಾ ನಗರದಲ್ಲಿ 45 ವರ್ಷದಿಂದ ಮೇಲ್ಪಟ್ಟು ಲಸಿಕೆಯನ್ನು ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅದು ಕೇವಲ 20% ಮಾತ್ರ ಆಗಿದೆ ನನಗೆ ಒಂದು ಸ್ಪಷ್ಟೀಕರಣ ಅರ್ಥ ಆಗ್ತಾ ಇಲ್ಲ ಇಡೀ ಜಗತ್ತಿಗೆ ನಾವು ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅಂಥ ಲಸಿಕೆಯನ್ನು ನಾವ್ಯಾಕೆ ಹಿಂಜರಿತಾ ಇದ್ದೀವಿ ತಗೊಳಕ್ಕೆ ಅನ್ನೋದನ್ನ ಒಂದು ಯಕ್ಷಪ್ರಶ್ನೆಗೆ ಉಳ್ಕೊಂಡಿದೆ ನಾನು ಮತ್ತೊಂದು ಸ್ಪಷ್ಟೀಕರಣ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದಲ್ಲಿ ವಿಧರ್ಮೀಯರು ಆಂತರಿಕವಾಗಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಲಿಕ್ಕಂತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಒಂದು ಅಜಾಗರೂಕತೆ ಸೃಷ್ಟಿ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ನೀವು ಯಾರು ಪತ್ರಿಕೆಯಲ್ಲಿ ನೋಡಿರ್ಬೋದು ಎಲ್ಲವೂ ಕೂಡ ಮಾಧ್ಯಮದಲ್ಲೂ ಕೆಲವು ವಿಚಾರಗಳು ಕೂಡ ನೆಗೆಟಿವ್ ವಿಚಾರಗಳನ್ನು ಜಾಸ್ತಿ ತಗೊಳ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ತಲೆಯಲ್ಲಿ ಅಕಸ್ಮಾತ್ ಆ ನೆಗೆಟಿವ್ ವಿಚಾರ ಇಕ್ಕಿದ್ರೆ ತೆಗೆದು ಸೈಡ್ಗೆ ಹಾಕ್ಬಿಡಿ ಒಂದು ಸಮರ್ಥವಾಗಿರ್ತಕ್ಕಂಥ ಭಾರತದಲ್ಲಿ ಒಂದು ಲಸಿಕೆ ಏನಿದೆ ಅದು ಪ್ರಬುದ್ಧತೆ ಅದರ ಶಕ್ತಿ ಏನಿದೆ ಅಂತ ಹೇಳಿದ್ರೆ ನಾವು ವಾಸ್ತವವಾಗಿ ಅರ್ಥ ಮಾಡ್ಕೋಬೇಕು ಯಾರೋ ಒಬ್ಬ ದೇಶದ್ರೋಹಿಗಳು ನಮಗೆ ಆಗಿರ್ತಕ್ಕಂತಹ ವಿದ್ರೋಹಿಗಳು ವಿಧರ್ಮಿಗಳು ಈ ಲಸಿಕೆ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ನೀಡಿ ಆಂತರಿಕವಾಗಿ ಸಮಾಜದಲ್ಲಿ ಅಜಾಗರೂಕತೆ ಸೃಷ್ಟಿ ಮಾಡತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಲಸಿಕೆ ಕೂಡ ಸ್ವಲ್ಪ ತಡ ಆಗ್ತಾ ಇದೆ ಸೊ ನಾವು ಇವತ್ತು ಸ್ಪಷ್ಟೀಕರಣ ಮಾಡ್ತಾ ಇದ್ದೀವಿ ಇಡೀ ಶಿರಾದಲ್ಲಿ ನಿಜಕ್ಕೂ ಅದ್ಭುತವಾಗಿರತಕ್ಕಂಥ ಒಂದು 3 ವಿಚಾರಗಳು ನಿಮಗೆ ಪಾಸಿಟಿವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು 100-150 ಜನ ಕಾರ್ಯಕರ್ತರು ಇವತ್ತು ಈ ಲಸಿಕೆ ಸಂಬಂಧಪಟ್ಟಂಗೆ ಓಡಾಟಗಳನ್ನು ಮಾಡ್ತಾ ಇದ್ದಾರೆ ಅನೇಕ ಜನರು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೋದು ತಾಲೂಕು ಏನು ಆಸ್ಪತ್ರೆ ಇದೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ವ್ಯವಸ್ಥೆ ಇದೆ ನಿಮ್ಗೆ ಯಾರೋ ಸುಳ್ಳು ಸುದ್ದಿ ಹೇಳಿರ್ಬೋದು ಸುಮಾರು 100 ಹಾಸಿಗೆಗಳನ್ನು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ತಾಲೂಕಾಡಳಿತ ಜಾಗೃತಿಕತೆಯಿಂದ ಕೆಲಸ ಮಾಡ್ತಾ ಇದೆ ಇದು ಸಾಕಾಗಲ್ಲ ಅಂತೇಳಿ ಮುಂಜಾಗ್ರತೆ ಕ್ರಮವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಹಾಸ್ಟೆಲ್ ಇದೆ ಅಲ್ಲೂ ಕೂಡ 100 ಬೆಡ್ಡಿನ ವ್ಯವಸ್ಥೆ ಇದೆ ಸುಮಾರು 100 ಜನ ಕಾರ್ಯಕರ್ತರು ಹೆಲ್ಪ್ಲೈನ್ಗೋಸ್ಕರ ಸರ್ಕಾರಿ ಆಸ್ಪತ್ರೆ ಮುಂದೆ ನಿಂತ್ಕೊಂಡು ಸಾರ್ವಜನಿಕರ ಅನುಕೂಲ ಆಗಂಗೆ ಎಲ್ಲಿ ಲಸಿಕೆ ಕೊಡ್ತಾ ಇದ್ದಾರೆ ಎಲ್ಲಿ ನಾವು ಎಂಟ್ರಿ ಮಾಡಿಸ್ಬೇಕು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಜಿಲ್ಲಾ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನೀವು ಬಂದು ನೋಡ್ಬೋದು ಎಲ್ಲವೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ನೋಡಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮಗೂ ಒಂದು ಅನುಭವ ಆಯಿತು ಮೊನ್ನೆ ಹೋದಾಗ ಅಲ್ಲಿ ವಾಸ್ತವವಾಗಿ ಏನು ಕೋವಿಡಿಂದ ಮರಣ ಹೊಂದಿರತಕ್ಕಂಥವರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಆದರೆ ಸ್ವಯಂ ಸೇವಕರು ಕಾರ್ಯಕರ್ತರು ಅನೇಕ ರಾಜಕೀಯ ಕಾರ್ಯಕರ್ತರು ಏನಿದ್ದಾರೆ ಕಳೆದ 3 ದಿವಸಗಳಿಂದ ವಾಲಂಟಿಯರಾಗಿ ಅವರು ಊರಿಗೆ ಆ ಒಂದು ಕೊರೋನಾ ಮೃತಪಟ್ಟಿರ್ತಕ್ಕಂಥವ್ರನ್ನ ಮನೆಗೆ ಬಿಟ್ಕೊಳ್ಳಲ್ಲ ಅಂತ ಸಂದರ್ಭದಲ್ಲಿ 4-5 ಜನ ವ್ಯಕ್ತಿಗಳು ಅದನ್ನೇ ನಿರ್ವಹಿಸಿಕೊಂಡು ಅವ್ರ ಊರಲ್ಲಿ ಹೋಗಿ ದಫನ್ ಮಾಡತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಇನ್ಯಾವುದಿದೆ ಇಷ್ಟೆಲ್ಲ ಸೌಕರ್ಯಗಳಿದ್ರೂ ಸಹ ಸುಳ್ಳು ಸುದ್ದಿಯನ್ನು ಎಬ್ಬಿಸಿ ಲಸಿಕೆಯನ್ನು ತಗೊಳ್ಳದ ಹಾಗೆ ಮಾಡತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ ನಾವು ಎಚ್ಚರ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೋಬೇಕು ಸುಮಾರು 25-30 ಜನ ಹೆಲ್ಪ್ಲೈನಲ್ಲಿ ಇಟ್ಕೊಂಡು ಯಾರಿಗೆ ಔಷಧಿ ಇಲ್ಲ ಔಷಧಿ ಮನೆ ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾರಿಗೆ ಊಟ ಇಲ್ಲ ಅವ್ರಿಗೆ ಊಟ ಮಾಡತಕ್ಕಂಥ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ ಯಾರು ಕೊರೋನಾದಲ್ಲಿ ಸೋಂಕಿತರಾಗಿದ್ದ ಕುಟುಂಬ ಏನಿದೆ ಆ ಕುಟುಂಬದವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಅವ್ರಿಗೆ ಏನು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದು ಸಹ ನಾವು ಲಸಿಕೆ ತಗೊಳ್ಳಿಕ್ಕೆ ಯಾವತ್ತೂ ಹಿಂಜರಿಬಾರ್ದು
ಪ್ರಪಂಚಕ್ಕೆ ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಾವು. ಏನು ಒಂದನೇ ತಾರೀಕಿದೆ, ನಾವು ನಿಶ್ಚಯ ಮಾಡಬೇಕು. ಇವತ್ತು ರಿಜಿಸ್ಟ್ರೇಷನ್ ಇವತ್ತಿಂದ ಪ್ರಾರಂಭ ಆಗಿದೆ, ನಿನ್ನೆಯಿಂದ ಪ್ರಾರಂಭ ಆಗಿದೆ. ಎಲ್ಲವೂ ರಿಜಿಸ್ಟ್ರೇಷನ್ ಮಾಡಿ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಕೂಡ ನಾವು ಲಸಿಕೆ ಹಾಕತಕ್ಕಂಥ ಒಂದು ಪ್ರಯತ್ನ ಪಡಬೇಕು. ಯಾವುದೇ ರೀತಿಯ ಸುಳ್ಳು ಸುದ್ದಿಗೆ ದಯವಿಟ್ಟು ನೀವು ಕಿವಿಗೊಡಬೇಡಿ. ಇಂಥ ಒಂದು ಅಚ್ಚುಕಟ್ಟು ಶಿರಾ ವ್ಯವಸ್ಥೆಯಲ್ಲಿ ಯಾವುದು ಇಲ್ಲ ಅನ್ನೋ ಕೊರತೆ ಇಲ್ಲ. ಅಕಸ್ಮಾತ್ ನಿಮಗೇನಾದರೂ ಆ ಕೊರತೆ ಕಂಡು ಬಂದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು, ಅಥವಾ ನಮ್ಮ ಕಾರ್ಯಕರ್ತರನ್ನು ಸಂಪರ್ಕಿಸಿದ್ರೆ ನಿಮಗೆ ಸಂಪೂರ್ಣ ವ್ಯವಸ್ಥೆ ಮಾಡಲಾಗ್ತದೆ. ಕೋವಿಡಿಂದ ಜಾಗೃತರಾಗಬೇಕು, ಹೆದರುವಂಥ ಪ್ರಶ್ನೆನೇ ಇಲ್ಲ. ಎರಡನೇ ಮಹಾಮಾರಿ ಏನಿದೆ ಅದು ನಮ್ಮ ಮುಂದೇನೂ ಅಲ್ಲ. ಆತ್ಮವಿಶ್ವಾಸ ಇಟ್ಕೊಂಡು ನಾವು ಇವತ್ತು ಕೋವಿಡ್ನ ಗೆಲ್ಲತಕ್ಕಂಥ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ಇಷ್ಟು ಜನ ವಾಲಂಟಿಯರ್ ಆಗಿ ಬಂದು ಮುಂಜಾಗ್ರತೆ ಕ್ರಮಕ್ಕೆ ರಕ್ತದಾನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ನೀವು ಯೋಚನೆ ಮಾಡಬೇಕು, ಯಾವುದೇ ರೀತಿಯಾಗಿ ನನ್ನ ಮನೆಯಲ್ಲಿ 45 ವರ್ಷದ ಮೇಲ್ಪಟ್ಟವರಿಗೆ ಫಸ್ಟ್ ಲಸಿಕೆ ಕೊಟ್ಟಿದ್ದೀವ, ಮುಂದೆ 18 ವರ್ಷದ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ಕೊಡತಕ್ಕಂಥ ವ್ಯವಸ್ಥೆ ಮಾಡಿದಾರಾ? ಇವೆಲ್ಲದಕ್ಕೂ ಭಾಗಿಯಾಗಬೇಕು. ಇಡೀ ಶಿರಾ ನಗರ ಏನಿದೆ ಈ ಲಸಿಕೆ ತಗಡದಲ್ಲಿ ಪ್ರಥಮ ಸ್ಥಾನ ತಗೋಬೇಕು ಅಂತ ನಮಗೊಂದು ಸಂಕಲ್ಪ ಕೂಡ ಇದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೇನಾದರೂ ಕೋವಿಡ್ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ನಮ್ಮ ಗಮನಕ್ಕೆ ತಂದರೆ ಮ್ಯಾಕ್ಸಿಮಮ್ ಅದನ್ನು ಒಂದು ಪರಿಹಾರ ಮಾಡತಕ್ಕಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಬಹುತೇಕ ಇಷ್ಟು ಇಂಥ ಯುವಕರು ಶಿರಾದಲ್ಲಿ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ. ಯಾವುದೇ ಕಾರಣಕ್ಕೂ ಕೋವಿಡ್ ಲಸಿಕೆಯನ್ನು ನೀವು ತಗೊಳ್ಳೋದೇ ಇರಬೇಡಿ. ದಯವಿಟ್ಟು ಹೊರಗೆ ಬಂದು ಲಸಿಕೆಯನ್ನು ತೆಗೆಸ್ಕೊಳ್ಳಿ, ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟರಿ ಕಡ್ಡಾಯ ಮಾಡಿ. ಸಣ್ಣ ಮಕ್ಕಳು ಮತ್ತು ವೃದ್ಧರನ್ನು ಭಾಳ ಜೋಪಾನವಾಗಿ ಮನೇಲಿಟ್ಕೊಂಡು ಅವ್ರನ್ನ ಕಾಪಾಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ತಾ ಇದ್ದೀನಿ. ಹಿಂದೂ ಜಾಗರಣ ವೇದಿಕೆ, ಮಂಜುನಾಥ್.